ಹಾಯ್ ಫ್ರೆಂಡ್ಸ್, ಕೆಳಕ್ಕೆ ಬಿದ್ರೆ ಆಳಿಗೊಂದು ಕಲ್ಲು ಎನ್ನುವಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೇಲೆ ಆರೋಪಗಳ ಕಲ್ಲುಗಳನ್ನು ಹಿಡಿದು ಹೊಡಿತಾ ಇದ್ದಾರೆ. ಒಂದರ ಹಿಂದೊಂದರಂತೆ ಸ್ಫೋಟಕವಾದ ಸುದ್ದಿಗಳು ಹೊರಕ್ಕೆ ಬರ್ತಾ ಇದ್ದಾವೆ. ಒಂದು ಕಡೆ ಅವರ ಕೇಸ್ನ ಹಗ್ಗ ಹತ್ತಾರು ಕಡೆ ಬಿಗಿಯಾಗ್ತಾ ಹೋಗ್ತಾ ಇದೆ. ಚಿತ್ರರಂಗದಲ್ಲಿ ಒಳ್ಳೆತನದ ಬಗ್ಗೆ ಉದ್ದುದ್ದ ಡೈಲಾಗ್ ಅನ್ನು ಹೊಡಿತಾ ಇದ್ದಂತಹ ಚಕ್ರವರ್ತಿ ಇಂದು ಮಾಡಬಾರದ ಕೆಲಸವನ್ನ ಮಾಡಿ ಜನಗಳಿಗೆ ಮುಖ ತೋರಿಸಲಾಗದಂತಹ ಸ್ಥಿತಿಯಲ್ಲಿದ್ದಾರೆ. ಹಾಗೇನೆ ಅವರ ಕೇಸ್ ಎಂಬ ಹಗ್ಗ ಹತ್ತಾರು ಪಟ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಮದುವೆಯಾಗಿ ಮಗುವಾಗಿ ಅಷ್ಟುದ್ದ ಬೆಳೆದ ಮಗನಿದ್ದರೂ ಕೂಡ ಮತ್ತೊಬ್ಬಳ ಸಹವಾಸವನ್ನ ಮಾಡಿ ಆಕೆಗಾಗಿ ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿರುವಂತಹ ಆರೋಪದ ಮೇಲೆ ಬಂಧನಕ್ಕೆ ಒಳಗಾಗಿರುವಂತಹ ದರ್ಶನ್ ಇದೀಗ ಖಳನಾಯಕನ ಸ್ಥಾನದಲ್ಲಿ ನಿಂತಿದ್ದಾರೆ. ಇದರ ಜೊತೆಗೆ ದರ್ಶನ್ ಹಿಂದೆ ಮುಂದೆ ಇರ್ತಾ ಇದ್ದಂತಹ ವಿನೋದ್ ಪ್ರಭಾಕರ್, ಗರ್ಡಿ ಸೂರಿ, ಅಭಿಷೇಕ್ ಅಂಬರೀಶ್, ಸುಮಲತಾ ಎಲ್ಲೋ ಬಿಟ್ರು ಅನ್ನುವಂತಹ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದಾವೆ. ದರ್ಶನ್ ಎಲ್ಲೇ ಕಾಡು ಮೇಡು ಅಲೆಯೋದಕ್ಕೆ ಹೋದ್ರೂ ಕೂಡ ಅವರ ಸುತ್ತಲೂ ಒಂದು ಗುಂಪು ಇದ್ದೇ ಇರ್ತಾ ಇತ್ತು. ಆದ್ರೆ ಈಗ ದರ್ಶನ್ ಅರೆಸ್ಟ್ ಆದ ಮೇಲೆ ಅವರ್ಯಾರು ಕೂಡ ಕಾಣಿಸ್ಕೊಳ್ತಲೇ ಇಲ್ಲ. ಇನ್ನು ಇತ್ತೀಚೆಗಷ್ಟೇ ರೇಣುಕಾ ಸ್ವಾಮಿಯ ಕೊಲೆ ನಡೆದಂತ ದಿನ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ನಡೆದಂತ ಪಾರ್ಟಿಯಲ್ಲಿ ದರ್ಶನ್ ಜೊತೆ ಕಾಮಿಡಿ ನಟ ಚಿಕ್ಕಣ್ಣ ಕೂಡ ಪಾರ್ಟಿ ಮಾಡಿದ್ದಾರೆ ಅನ್ನುವಂತ ವಿಷಯ ಬಯಲಾಗಿತ್ತು. ಹೀಗಾಗಿ ಪೊಲೀಸರು ಕೂಡ ಅವರಿಗೆ ನೋಟಿಸ್ ಒಂದನ್ನು ಕೊಟ್ಟಿದ್ರು. ಅಂಡ್ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ಇದರ ನಡುವೆ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಮೇಲೆ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಈ ಹಿಂದೆ ದಾಖಲಾಗಿದ್ದಂತ ಕೇಸ್ನ ವಿಚಾರವಾಗಿ ಹಲವು ಬಾರಿ ದರ್ಶನ್ ದಂಪತಿಗೆ ನೋಟಿಸ್ಗಳನ್ನು ನೀಡಲಾಗಿತ್ತು. ಆದರೆ ಇವರಿಬ್ಬರು ವಿಚಾರಣೆಗೆ ಹಾಜರಾಗದೆ ಹೋಗಿದ್ದರಿಂದ ಮುಂದಿನ ಕಾನೂನು ಕ್ರಮಕ್ಕೆ ಸಜ್ಜಾಗಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರ್ಆರ್ ನಗರದಲ್ಲಿ ಮನೆಯನ್ನ ಕಟ್ಟಿಸುವಾಗ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಮತ್ತು ಈ ಹಿಂದೆ ಬಿಬಿಎಂಪಿ ಆ ಮನೆಯ ಒಂದು ಭಾಗವನ್ನ ಕೆಡುವುದಕ್ಕೆ ತಯಾರಿ ಮಾಡಿಕೊಂಡಿತ್ತು. ಆದರೆ ಆ ಟೈಮಲ್ಲಿ ದರ್ಶನ್ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ರು. ಆದರೆ ಈಗ ಬಿಬಿಎಂಪಿ ಆ ತಡೆಯಾಜ್ಞೆಯನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದೆ. ಹಾಗಾಗಿ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ. ಅಂಡ್ ಹಾಗೇನೆ ಒಬ್ಬ ವ್ಯಕ್ತಿ ಕೆಳಕ್ಕೆ ಬಿದ್ದ ಅಂದ್ರೆ ಅವನ್ ಒಡೆಯೋದಕ್ಕೆ ಎಷ್ಟೊಂದು ಜನ ಕಲ್ಲುಗಳನ್ನ ತಗೊಂಡು ಬರ್ತಾರೆ ಎನ್ನುವುದು ಈ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನು ಕಾಟೇರ 2011 ಸೆಪ್ಟೆಂಬರ್ ತಿಂಗಳಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಸಿಗರೆಟ್ನಿಂದ ಸುಟ್ಟಿರುವಂತಹ ಆರೋಪವು ಕೂಡ ಕೇಳಿ ಬಂದಿತ್ತು. ಇನ್ನು ಇದೇ ವಿಚಾರಕ್ಕೆ ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದ್ರು. ಸೊ ಹೀಗಾಗಿ ದರ್ಶನ್ ಅವರು ಸುಮಾರು 28 ದಿನಗಳ ಕಾಲ ಜೈಲುವಾಸ ಅನುಭವಿಸಿದ್ರು. ಆದರೆ ಆ ನಂತರ ನಡೆದಂತಹ ರಾಜಸಂಧಾನದಿಂದಾಗಿ ವಿಜಯಲಕ್ಷ್ಮಿ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ರು. ಅಂಡ್ ಆ ವಿವಾದ ಸುಖಾಂತ್ಯ ಕಂಡಿತ್ತು. ಆದರೆ ಆ ನಂತರ 2000 ಜುಲೈ ತಿಂಗಳಿನಲ್ಲಿ ನಟ ದರ್ಶನ್ ಹಾಗೂ ಸ್ನೇಹಿತರು ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಸಪ್ಲೈಯರ್ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಆದರೆ ಆ ಕೇಸ್ ಆಮೇಲೆ ಏನೇನೋ ಆಗಿ ಸೈಲೆಂಟ್ ಆಗಿತ್ತು. ಆದರೆ ಈಗ ದರ್ಶನ್ ವಿರುದ್ಧ ಗಂಭೀರವಾದ ಆರೋಪವೊಂದು ಕೇಳಿ ಬಂದಿದೆ. ಅದನ್ನು ಸಾಕ್ಷೀಕರಿಸೋದಕ್ಕೆ ಒಂದು ಆಡಿಯೋ ಕೂಡ ಸಿಕ್ಕಿದೆ. ಇನ್ನು ನೀವು ಆಡಿಯೋವನ್ನು ಕೇಳಿದರೆ ಏನು ದರ್ಶನ್ ಹಿಂಗೆಲ್ಲ ಇದ್ರ, ಈ ಮನುಷ್ಯ ಇಷ್ಟೊಂದು ಕ್ರೂರಿನ ಅಂತ ಅಂದ್ಕೊಳ್ತೀರಿ. ಅಂದ್ರೆ ದರ್ಶನ್ ಅವರು ತಮ್ಮ ತಾಯಿ ಮೀನಾ ತೂಗದೀಪ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ, ಅಲ್ಲದೆ ಸ್ವಂತ ತಮ್ಮ ದಿನಕರ್ ಅವರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಾಯಿ ಮೇಲೆ ಹಲ್ಲೆಯನ್ನ ಮಾಡಿದ್ರ ಮತ್ತು ತಮ್ಮ ದಿನಕರ್ ತೂಗದೀಪ್ ಅವರ ಜೊತೆ ಮಾತುಕತೆ ಬಿಟ್ಟು ಇಷ್ಟು ದಿನಗಳಾದವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೇನೆ ಈಗಿನ ಸಿನಿಮಾ ರಂಗದಲ್ಲಿ ಯಾವ ಹೀರೋ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯವಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಇನ್ಫೋಗುರು ಕನ್ನಡ ಚಾನೆಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಗೆಳೆಯರೇ, ಯಾವಾಗಲೂ ಒಂದಲ್ಲ ಒಂದು ವಿವಾದದಲ್ಲಿ ಸುದ್ದಿಯಾಗುವಂತಹ ದರ್ಶನ್ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇರೋದು ಇದೇ ಮೊದಲೇನಲ್ಲ. ಆದರೆ ಈ ಬಾರಿ ನಡೆದಿರುವಂತಹ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ ಇನ್ನಷ್ಟು ಮತ್ತಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಒಂದು ವೇಳೆ ಈ ಕೇಸಲ್ಲಿ ಆರೋಪಿಗಳು ಅಪರಾಧಿಗಳು ಅಂತ ಸಾಬೀತಾದ್ರೆ ಜೈಲು ಸೇರಿರುವಂತಹ ಮೊದಲಿನ 10 ಜನಕ್ಕಾದ್ರೂ ಜೀವಾವಧಿ ಶಿಕ್ಷೆ ಆಗುತ್ತೆ ಅಥವಾ ಮರಣದಂಡನೆ ಶಿಕ್ಷೆವರೆಗೂ ಕೂಡ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ದರ್ಶನ್ ಅವರು ಅರೆಸ್ಟ್ ಆದ ನಂತರ ಅವರ ಫ್ಯಾಮಿಲಿಯವರೇ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಸಲು ಅವರ ಫ್ಯಾಮಿಲಿಯಲ್ಲಿ ದರ್ಶನ್ರ ತಾಯಿಯಾಗಲಿ, ತಮ್ಮನಾಗಲಿ ಅಥವಾ ದರ್ಶನ್ರ ಹೆಂಡತಿ ವಿಜಯಲಕ್ಷ್ಮಿ ಅವರೇ ಆಗಲಿ ಇಲ್ಲಿವರೆಗೂ ಕೂಡ ದರ್ಶನ್ರನ್ನ ನೋಡೋದಕ್ಕೆ ಯಾರು ಕೂಡ ಬಂದೇ ಇಲ್ಲ. ಇನ್ನೊಂದು ಕಡೆ ದರ್ಶನ್ಗೆ ಹಿಂದಿನಿಂದಲೂ ಕೂಡ ಬೆಂಬಲವಾಗಿ ನಿಂತಿದ್ದವರು ಸುಮಲತಾ. ಅಂಡ್ ದರ್ಶನ್ ಕೂಡ ಅವರನ್ನ ಬಾಯಿ ತುಂಬಾ ಅಮ್ಮ ಅಂತ ಇದ್ರು. ಹಾಗೇನೆ ಸುಮಲತಾ ಅವರು ಕೂಡ ದರ್ಶನ್ರನ್ನ ತನ್ನ ಹಿರಿಯ ಮಗ ಅಂತಲೇ ಹೇಳ್ತಾ ಬಂದಿದ್ರು. ಆದರೆ ಈಗ ಹಿರಿಯ ಮಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಆದರೆ ದರ್ಶನ್ರನ್ನ ನನ್ನ ಹಿರಿ ಮಗ ಅಂತ ಹೇಳ್ತಾ ಇದ್ದಂತಹ ಸುಮಲತಾ ಅವರು ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡಲಾಗದೆ ಮರೆಯಲಿದ್ದಾರೆ. ಇನ್ನು ಸದ್ಯದ ಅಪ್ಡೇಟ್ ಪ್ರಕಾರ ವಿಜಯಲಕ್ಷ್ಮಿಯವರು ದರ್ಶನ್ರನ್ನ ಈ ಪ್ರಕರಣದಿಂದ ಬಿಡಿಸೋದಕ್ಕೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದರೆ ಇಷ್ಟೊಂದು ಸೀರಿಯಸ್ ಆದಂತಹ ಪ್ರಕರಣದಲ್ಲಿ ದರ್ಶನ್ ಸಿಕ್ಕಾಕೊಂಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಆತನ ಸ್ವಂತ ತಾಯಿ ಮೀನಾ ತೂಗದೀಪ ಅವರಾಗಲಿ ಅಥವಾ ತಮ್ಮ ದಿನಕರ್ ತೂಗದೀಪ ಅವರಾಗಲಿ ಒಂದೇ ಒಂದು ಸಾರಿ ಕೂಡ ಸ್ಟೇಷನ್ಗೆ ಭೇಟಿ ಕೊಟ್ಟಿಲ್ಲ. ಮತ್ತು ದರ್ಶನ್ ಅವರ ಕೇಸಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನು ಹೋರಾಟಕ್ಕೆ ಸಜ್ಜಾಗಿರೋದು ಎಲ್ಲೂ ಕೂಡ ಕಾಣಬರ್ತಾ ಇಲ್ಲ.
ಹೇಳಬೇಕಂದ್ರೆ ಇಲ್ಲಿವರೆಗೂ ಕೂಡ ಅವರಿಬ್ಬರು ಮಾಧ್ಯಮಗಳಿಗೆ ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟೇ ಇಲ್ಲ. ಹಾಗಾಗಿ ಈ ವಿಷಯ ತುಂಬಾ ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಆದರೆ ಈಗ ಆ ಬಗ್ಗೆ ಒಂದು ಕ್ಲಾರಿಟಿ ಒಂದು ಸಿಕ್ಕಿದೆ, ಅದು ಕೂಡ ಒಂದು ಆಡಿಯೋ ಮೂಲಕ. ಇನ್ನು ದರ್ಶನ್ ಅವರು ಚಿತ್ರರಂಗದ ನಿರ್ಮಾಪಕರು ನಿರ್ದೇಶಕರು ಮಾತ್ರವಲ್ಲ, ಅದನ್ನು ಹೊರತುಪಡಿಸಿ ಹಲವಾರು ವ್ಯಕ್ತಿಗಳ ಜೊತೆಯಲ್ಲಿ ಮನಸ್ತಾಪಗಳನ್ನು ಹೊಂದಿದ್ರು. ಅಷ್ಟೇ ಅಲ್ಲ, ತಮ್ಮ ಮನೆಯವರ ಮೇಲೂ ಕೂಡ ಹಲ್ಲೆಗಳನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ. ಫ್ರೆಂಡ್ಸ್, ನೀವು ಕೂಡ ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರ ಜೊತೆ ಅವರ ತಾಯಿ ಮೀನಾ ತೂಗುದೀಪ ಅವರಾಗಲಿ ಅಥವಾ ತಮ್ಮ ದಿನಕರ್ ತೂಗುದೀಪ ಆಗಲಿ ಕಾಣಿಸ್ಕೊಂಡಿಲ್ಲ. ಆದರೆ ದರ್ಶನ್ ಮಾತ್ರ ಮೀಡಿಯಾಗಳಲ್ಲಿ ಸುಮಲತಾ ಅವರು ನನ್ನ ತಾಯಿ ಇದ್ದಂಗೆ, ಅವರು ಏನೇ ಹೇಳಿದ್ರು ಕೂಡ ನಾನು ಮಾಡ್ತೀನಿ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಎಲ್ಲಿಯೂ ಕೂಡ ತಮ್ಮ ಸ್ವಂತ ತಾಯಿ ಮೀನಾ ತೂಗುದೀಪ ಅವರ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಆಡಿರಲಿಲ್ಲ. ಯಾಕಂದ್ರೆ ದರ್ಶನ್ ಮತ್ತು ಅವರ ಫ್ಯಾಮಿಲಿಯ ನಡುವೆ ಜಗಳವಾಗಿ ಅದಾಗಲೇ ಯಾವುದೋ ಕಾಲವಾಗಿ ಹೋಗಿದೆ. ಸುಮಾರು 8 ವರ್ಷಗಳ ಹಿಂದೆನೆ ದರ್ಶನ್ ಮತ್ತು ದಿನಕರ್ ತೂಗುದೀಪ ಅವರು ಜಗಳವಾಡ್ಕೊಂಡಿದ್ರು ಅನ್ನುವಂಥ ಮಾತಿದೆ. ಮುಖ್ಯವಾಗಿ ಚಿತ್ರರಂಗದಲ್ಲಿರುವಂಥ ಹಲವಾರು ವ್ಯಕ್ತಿಗಳಿಗೆ ಈ ಬಗ್ಗೆ ಗೊತ್ತು. ಹೇಳಬೇಕಂದ್ರೆ ಸಾರಥಿ ಸಿನಿಮಾದ ಹಿಟ್ ವಿಷಯವಾಗಿ ಯುಗಾದಿ ಹಬ್ಬದ ದಿನದಂದೆ ಅಣ್ಣ ತಮ್ಮಂದಿರ ನಡುವೆ ಕಿರಿಕಾಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ದರ್ಶನ್ ಅವರು ದಿನಕರ್ ತೂಗುದೀಪ ಅವರ ಮೇಲೆ ಕೈ ಮಾಡಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದ್ದಾವೆ. ಹೀಗಾಗಿನೇ ದಿನಕರ್ ಅವರು ತನ್ನ ಅಣ್ಣನಿಂದ ತುಂಬಾ ದೂರಕ್ಕೆ ಹೋಗಿ ಸಿಂಪಲ್ ಆಗಿ ಬದುಕ್ತಾ ಇದ್ದಾರೆ. ಒಂದು ಕಾಲದಲ್ಲಿ ದರ್ಶನ್ ಅವರು ಹೆಂಡತಿ ವಿಜಯಲಕ್ಷ್ಮಿ ಅವರು ಕೊಟ್ಟಂತ ದೂರಿನಿಂದಾಗಿ ಜೈಲನ್ನ ಸೇರಿದ್ರು. ಆ ಸಂದರ್ಭದಲ್ಲಿ ತಮ್ಮ ದಿನಕರ್ ತೂಗುದೀಪ ಅವರು ಎಲ್ಲ ಕಡೆ ಓಡಾಡಿ ಗಂಡ ಹೆಂಡತಿಯ ರಾಜಿ ಸಂಧಾನಕ್ಕೆ ತುಂಬಾ ಪ್ರಯತ್ನಗಳನ್ನ ಪಟ್ಟಿದ್ರು. ಆದ್ರೆ ಈ ಬಾರಿ ದರ್ಶನ್ ಕೊಲೆ ಕೇಸಿನಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ತಮ್ಮನ ಸುಳಿವೇ ಇಲ್ಲ. ಕೇವಲ ಇಷ್ಟೇ ಅಲ್ಲ, ದರ್ಶನ್ ಅವರು ಪವಿತ್ರ ಗೌಡ ಅವರ ಸಂಬಂಧದ ವಿಷಯವಾಗಿ ತಾಯಿ ಮಗನ ನಡುವೆ ಜೋರಾದ ಜಗಳವೇ ಆಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಅಂಡ್ ಇದೇ ಕಾರಣಕ್ಕಾಗಿ ಮೀನಾ ತೂಗುದೀಪ ಅವರು ದರ್ಶನ್ ಅವರ ಮನೆಯಲ್ಲಿ ಇಲ್ಲ ಮತ್ತು ಮಗನ ವಿಚಾರವಾಗಿ ಎಲ್ಲೂ ಕೂಡ ಅವರು ಮಾತಾಡೋದಿಲ್ಲ. ಹಾಗೆಯೇ ದರ್ಶನ್ ಅವರ ಫಂಕ್ಷನ್ಗಳಲ್ಲಿ ಫೋಟೋಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡೇ ಇಲ್ಲ. ಜೊತೆಗೆ ದರ್ಶನ್ ಅವರು ಜಗಳದ ಸಂದರ್ಭದಲ್ಲಿ ತಮ್ಮ ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇದ್ದಾವೆ. ಬಹುಶಃ ಇದರಿಂದಾಗಿ ಏನು, ದಿನಕರ್ ತೂಗುದೀಪ ಅವರು ತನ್ನ ಅಣ್ಣನಿಂದ ತುಂಬಾ ದೂರಕ್ಕೆ ಹೋಗಿ ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಇನ್ನು ತಾಯಿ ಮೀನಾ ತೂಗುದೀಪ ಅವರು ತಮ್ಮ ಗಂಡ ಮೈಸೂರಿನಲ್ಲಿ ಕಟ್ಟಿಸಿಕೊಟ್ಟಿರುವಂತಹ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಫ್ರೆಂಡ್ಸ್, ಈ ಪವಿತ್ರ ಗೌಡ ಎನ್ನುವಂತಹ ಮೋಹಿನಿಯ ಕಾರಣದಿಂದಾಗಿ ಇಷ್ಟೊಂದು ಫ್ಯಾಮಿಲಿಗಳು ಒಡೆದುವುದು ಅನ್ನೋದೇ ನೋವಿನ ಸಂಗತಿ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಆಡಿಯೋ ಕ್ಲಿಪ್ ಇದೆ, ನೀವೇ ಅದನ್ನ ಕೇಳಿಸ್ಕೊಳ್ಳಿ. ಒಂದು ಒಸಿ ಕೇಸ್ ಆಗವ ಸರ್, ಏನು ಅವನ್ನೆಲ್ಲ ಇನ್ಫ್ಲೂಯನ್ಸ್ ಮಾಡ್ಕೊಂಡು ಎಲ್ಲ ಆಚೆ ಬಂದ್ಬಿಡ್ತಾನೆ. ಹೌದಾ? ಒಸಿಜನ್ ಕೊಡದವನ ಒಸಿಜನ್ ಅಂದ್ರೆ ಒಂದೇ ತನ ಈಚೆ ಬಂದಿರೋದು ಸರ್, ಒಂದೇ ತನ ಈಚೆ ಬಂದಿರೋದು. ಅಯ್ಯೋ ಸರ್, ಪ್ರೊಡ್ಯೂಸರ್ಗಳಿಗೆ ಡೈರೆಕ್ಟರ್ಗೆ ಯಾರಿಗೂ ಬಿಟ್ಟಿಲ್ಲ ಸರ್. ಪ್ರೊಡ್ಯೂಸರ್ ಕೊಡದವನ? ಓ ಹೌದು ಸರ್. ಯಾರಿಗೆ ಹೇಳ್ಕೊಳಲ್ಲ, ಅಯ್ಯೋ ಅವನ್ಗೆ ಒಂಥರ ಇದು ನಿಮ್ಗೆ ಬೇರೆ ಕೊಡದವನ ಪ್ರೊಡ್ಯೂಸರ್ ಹೌದಾ? ಅವನ್ ಕಡೆ ಎಷ್ಟ್ ಜನ ಹುಡುಗರು ಫ್ರೆಂಡ್ ಗಳು ಅವರೇ ಒಂಥರ ಇದಾರೆ, ದಿಂದ ತಿರ್ಗ ಎಷ್ಟ್ ಜನ ಕಾಲಕ್ಕೆ ಮುರ್ಕೊಂಡವ್ರು ಏನೇನಾಗ್ರೆ ಸ್ವಲ್ಪ ಬೈಕ್ ಕಪ್ಪ ಇನ್ನೇನು ಅಣ್ಣ ಅನ್ನೋದು ದಿಂದ ಸುತ್ತವೆ. ಹೌದು ಸರ್, ಹಂಗಾದ್ರೆ ಪಾಪ ಅವ್ರ ತಾಯಿಗಿರ್ಲಿ ಯಾರಿಗ ಮರ್ಯಾದೆ ಕೊಟ್ಟಾರ್ರಿ, ಅವ್ರ ತಮ್ಮಂಗಿರ್ಲಿ ಯಾರಿಗು ಇಟ್ಕೊಂಡಿಲ್ಲ. ಏನೇನಾಗೋಯ್ತು ಸರ್, ಎಲ್ಲ ಆಗಿ ಪಾಪ ಅವ್ನ್ ಓಡ್ದು ಎಲ್ಲ ಮಾಡಿ ಅವನ ಜೊತೆ ಚಮಚಗಳು ಸರ್, ಅವ್ನ ತಮ್ಮ ಮೇಲೆ ಜಗಳ ಮಾಡ್ಕೊಂಡಿದ್ರೆ ಇವರು ಇನ್ನು ಮಾತಾಡಲ್ಲ ಸರ್, ಇವಾಗಲ್ಲ, ಅದು ಎಷ್ಟು ವರ್ಷ ಆಯ್ತು. ಹೌದಾ? ನಾವೆಲ್ಲ ಚೆನ್ನಾಗಿದೀವಿ ಅವ್ರ ತಮ್ಮ ಅವ್ರ ಹತ್ರ. ತಮ್ಮ ಹೊಡ್ಬಿಟ್ಟಿದ್ನ ಹಿಂಗೇನೆ? ಅವ್ರ ಅಮ್ಮಗೂ ಬಿಡಲ್ಲ ಸರ್. ಅಯ್ಯೋ ನೀವು ಅಮ್ಮ ಏನ್ ಚಿತ್ತಪ್ಪ ಯಾರಿಗೂ ಬಿಡಲ್ಲ. ಅಪ್ಪ ಇಂಥ ಮನುಷ್ಯನ ಲೈಫ್ ಅಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಷ್ಟೊಂದು ಸರ್ ಹೊರಟು ವರ್ಷ ವರಸು ವರ್ಷ ಮತ್ತೆ ಕುಡಿದ್ರು ಮನುಷ್ಯ ಎಲ್ಲ ಅಯ್ಯಪ್ಪ ಹಾಳು ಮಾಡಿರೋದು ಎಣ್ಣೆ ಅವನಿಗೆ ಅಲ್ವಾ? ಅಪ್ಪ 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 ಇಷ್ಟು ಅಂದ್ರೆ ಕಟ್ಟುವಾಗಿರೋ ಮನುಷ್ಯನ ನಾನು ನೋಡ್ಲೇ ಇಲ್ಲ ಬಿಡಿ. ತಮ್ಮ ಇಲ್ಲ ತಂಗಿ ಇಲ್ಲ, ಸಮಾಜದಲ್ಲಿ ಮಾಮೂಲಿ ಇರೋರು ಇರ್ತಾರೆ ಸರ್. ಅವ್ರು ಎಷ್ಟೋ ಜನ ಅವ್ರೆ ಅವ್ರ ಬೆಳಕಿಗೆ ಬರಲ್ಲ, ಯಾಕೆ ಅವ್ರೇನು ಅದನ್ನ ಅವ್ರು ನೋಡಿ ಯಾರು ಕಲಿಯಲ್ಲ. ಹೌದು ಹೌದು, ಇವ್ರು ನೋಡಿ ಕಲಿಬೇಕಾದಾಗ ನಾವು ಹೆಂಗಿರ್ಬೇಕು ಅದು ಮೇನ್. ಹೌದು ಹೌದು. ಫ್ರೆಂಡ್ಸ್, ಈ ಆಡಿಯೋವನ್ನ ಕೇಳಿದ ನಂತರ ನಮ್ಗನ್ಸೋದು ದರ್ಶನ್ ಇಷ್ಟೊಂದು ಕಟ್ಕುನಾಗಿ ಯಾಕೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಹಾಗೇನೆ ಪವಿತ್ರ ಗೌಡ ಮೊಹದಲ್ಲಿ ಅಣ್ಣ ತಂಗಿ ತಾಯಿ ತಮ್ಮ ಅನ್ನುವಂಥ ಸಂಬಂಧಗಳೇ ಗೌಣವಾಗಿ ಓದುವ ಅಂತ. ನಮಸ್ಕಾರ.